namo namo yajnara Bali Bali.
ಮಾಡಿ ಮೂಡಿತು ಅನುರಾಗ. ನಿನ್ನ ಕಣ್ಣೋಟ ಬೀರಲು ಮೂಡಿತು ಅನುರಾಗ. ಬಳಿ ಓಹೋ ನೀ ಬಳಿ ಆಹ ನೀ ಬಳಿ ಸಾಗೇನು ಗಣೇಶ್ವರಿ. ಪ್ರಾಣೇಶ್ವರಿ ಶ್ರೀಕೃಷ್ಣನ ಆಶೀರ್ವಾದದಿಂದ
ನಮ್ಮಿಬ್ಬರ ವಿವಾಹವೇನೋ ಆಯಿತು. ಆದರೆ ಈ ಉದ್ಯಾನವನ್ನು ಕುರಿತು ಮತ್ತೊಂದು ಗಾನವನ್ನು ಪಾಡುವೆಯ ಉತ್ತರ ಪ್ರಾಣೇಶ್ವರಿ. ಹೃದಯ ರಾಣಿಯೇ ನಿನಗೆ ಏನ ನೀಡಲೇ ಸ್ವಾಮಿ, ಗಾನ ಕೋಗಿಲೇ ನಿನಗೆ ಏನ ನೀಡಲೇ ಕುಣಿಸಿದೆ ನಲಿಸಿದೆ ಹಾಡಿನಿಂದ ನೀನು ಕುಣಿಸಿದೆ ನಲಿಸಿದೆ ಹಾಡಿನಿಂದ ನೀನು ಹೃದಯ ರಾಣಿಯೇ
ಪೂಜೆಯಲ್ಲಿ ತನ್ನ ನಮ್ರತಿಗಾನ ಎದೆಯಲ್ಲಿ ತನ್ನ ನಮ್ರತಿಗಾನ ಆ ಪ್ರೇಮ ಸ್ಪರ್ಶಕ್ಕೆ ನನ್ನ ಮನದಲ್ಲಿ ಕುಣಿತವು ಮದನ ಕುಣಿತವು ಮದನ ಪ್ರೇಮದ ತೊಚ್ಚಿನಲ್ಲಿ ಹಾಡೋಣ ಉಯ್ಯಾಲೆ ಓ ಪ್ರೇಯಸಿ ಹೃದಯ ರಾಣಿಯೇ ಸಿಗ
Thank you.
ಪರಾಗರಣ ಬೇಗ ಪ್ರೇಮ ಪರಾಗ ಸುಮಚರಣ ಬೇಗ ಪ್ರಳಯ ಸಮಾಚಾರವಿದೆ ರುಕ್ಮಿಣಿ. ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರವೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ಯುಧಿಷ್ಠರನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಕುಲ ಪುರೋಹಿತರಾದ ದೌಮ್ಯನನ್ನು ಸಂಧಿಗಾಗಿ ಕಳಿಸಿದನು. ಆದರೆ ಆ ಮದೋನ್ಮತ್ತದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಹೋದವು. ಗೋಪಿಕಾಂಗನೀರ ಕಟಾಕ್ಷ ಚಿಂದಕ್ಕೆ ಎನ್ನುತ್ತ ಇದು ಭಾಗ್ಯ ಸುಶೀನಲ್ಲಿ ಮಲಗಿ ಅರೆಮುಚಿದ ಕಣ್ಣುಗಳಿಂದ ಆನಂದ ಭೋಗದ ಹಗಲು ಕನಸನ್ನು ಕಾಣಲು ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರೇಯಸಿ ಸ್ವಾಮಿ, ಲೋಕಸೇವೆ ಅರಕ್ಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತ್ತು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧ ಸಮಾಚಾರವನ್ನು ಕೇಳಿ ವೀರ ಹೃದಯವು ನಚ್ಚಿಸುವ ಸಹಜ. ಏಳು ಶಿಶುಪಾಲಾದ ದಾನವರವನ್ನು ಸಂಹಾರ ಮಾಡಿದ ನಿಮ್ಮ ಈ ಚಕ್ರದೃಷ್ಟಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು? ಇದರ ತೀಕ್ಷ್ಣಧಾರಿ ಆಹುತಿಯಾಗಲು ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡಲಿವೆಂದು ಪ್ರತಿಜ್ಞೆ ಮಾಡಿರಲು ರುಕ್ಮಿಣಿ. ಈ ಶೈಲಾಗಾರದ ಹೊಸ್ತಿಲನ್ನು ದಾಟದಿರಲು ಈಗೊಂದು ಅನುಕೂಲವಾದ ಕಾಣುವುದಿರುತ್ತಂತಾಯಿತು. ವಾಸುದೇವ ರುಕ್ಮಿಣಿ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದನು, ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗಟನಿಂದ ಪರಿವೇಷ್ಟಿತನಾಗಿ ಮಧುರ ವೇಣಗಾರರಿಂದ ವಿಶ್ವ ಸೃಷ್ಟಿಯನ್ನು ಲೆಕ್ಕ ನಲಿಸಿದ ಈ ಲಲಿತ ಕಲಾಕೃಷ್ಣನ ಮಧುರ ರೂಪವನ್ನು ಜನರು ನೋಡೇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಳಗಳಂತೆ ಈ ದರ್ಪಾಂತ್ಯ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸಿವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ನಾನು ಅಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದು ಎಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಕುರುಕ್ಷೇತ್ರರ ರಕ್ತ ಪ್ರೀತಿಯಲ್ಲಿ ಕೂಡ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡಿವೆ. ರುಕ್ಮಿಣಿ, ಸಮರ
ಮಾಡಿ ಸತ್ಯ ಧರ್ಮದಲ್ಲ ಉಳಿಸು ಜಗದೀಶೇ ಮನು ಪರಿಹರಿಸಲು ನೋಡಲಿ ಜನಿಸಿದೆ ನರೆಯ ದುರಿತವನ್ನು ಪರಿಹರಿಸಲು ನೋಡಲಿ ಜನಿಸಿದೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲನನ್ನು ನಾನೆನಿಸಿ ಹಾಗಾದ್ರೆ ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸನಿವಿನಸು. ವಯವನ್ನು ಕಳೆದು ವಾರ್ಧಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಬಂಧಿಸಿ, ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಪ್ರಯತ್ನ ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದೆನು. ಮುಂಬರುವ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿದನು. ಪ್ರೇಯಸಿ,
ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳದೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿಲ್ಲಿಸಿರುತ್ತವೆ. ಪ್ರಾಣೇಶ್ವರ, ನಾನು ಇಂದು ನಿನ್ನನ್ನು ನೋಡುವ ಉದ್ದೇಶದಿಂದ ದ್ವಾರಕೆಗೆ ಬರುತ್ತಿರುವೆನು. ಇಂದಾದರೂ ಈ ಪಾಂಡವರ ಕೈ ಹಿಡಿದು ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು. ಅರ್ಜುನ, ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೋಗುತ್ತಿರುವನು. ನಾನು ನನ್ನ ಸದೈವ ಬಲದಿಂದ ಆತನಿಗಿಂತ ಮೊದಲೇ ದ್ವಾರಕೆಯನ್ನು ಸೇರಿ ಶ್ರೀಕೃಷ್ಣ ಸಹಾಯವನ್ನು ಪಡೆಯಲೇಬೇಕು. ಈಗ ನನ್ನ ಪಯಣ ದ್ವಾರಕ ನಗರ. ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಪಾಂಡವರಲ್ಲೂ ಸಿದ್ಧತೆ ಕಂಡು ಸಂಗೀತದ ಕುಸ್ತಿಯ ದೀಪದೊಳಗುಡಿ, ಪಾಂಡವರಲ್ಲೂ ಸಿದ್ಧತೆ ಕಂಡು ಸಂಗೀತದ ಕುಸ್ತಿಯ ದೀಪದೊಳಗುಡಿ. ನಂದ ಗೋಪತಿ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪತಿ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಪದಮ ಭೀಮನ ಸಂಗ ವಿಧ ವಿಧ ಪ್ರಯೋಗ ಬೆಸಗಿದರು, ಪದಮ ಭೀಮನ ಸಂಗ ವಿಧ ವಿಧ ಪ್ರಯೋಗ ಬೆಸಗಿದರು. ಅನಕರಿಯಪ್ಪಯ ಕಪ್ಪಿಗಳು ಕರಿಮನವನ್ನು ಎಡೆಗೆಡದೆ, ಅನಕರಿಯಪ್ಪಯ ಕಪ್ಪಿಗಳು ಆ ಕವನ ಹಳದಿ ಬೆಳೆಯುವ ಪದಾಂಗ ಪಾಂಡವರ ಮಠವ, ಕವನ ಭಂ ಹಳದಿ ಬೆಳೆಯುವ ಪದಾಂಗ ಪಾಂಡವರ ಮಠವ. ಕಲನದಲ್ಲಿ ಬಲವನು ಗೋದವನು ತೀರಿಸಿಕೊಳ್ಳುವೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ, ಭರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. Krishna Devaki
ನಂದನ ದಾನವ ಮರ್ದನ ಕೃಪೆ ಮಾಡೋ ಕರುಣಾ ಸಾಗರ ಪರಮಾತ್ಮ ಜನಾರ್ದನ ಜಗವೆಂಬಿದೆ ನಿನ್ನ ಮಾಯೆ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಪರಮಾತ್ಮ ಅರಿ ತೂ ಬೆರೆ ತೂ ನೆನೆ ಮೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರ ಕಪಟ ನಾಟಕ ಸೂತ್ರಧಾರ ಮಾನವೇಶದ ದಾನ ವಿಹಾರ ಕಪಟ ನಾಟಕ ಸೂತ್ರಧಾರಿ ನಾನವೇಶದ ದಾನ ವಿಹಾರಿ ಆನಂದ ಆನಂದ ಮನ ಕಾನಂದ ನಿನ್ನಯ ಧ್ಯಾನ ಜಗವೆಲ್ಲ
ಪರಮಾತ್ಮನು ನಿದ್ದಿಸುವಂತಿದೆ. ನಾನು ಸಹ ಈ ಪಡದಲ್ಲಿ ಕುಳಿತು ಆತನಿಗೆ ನಿದ್ರಾಭಂಗವಾಗದಂತೆ ಎಚ್ಚರಿಕೆಯನ್ನು ವಹಿಸಿ ಆತನ ಎಚ್ಚರಿಕೆಯನ್ನು ನಿರೀಕ್ಷಿಸುವೆನು. ಪರಮಾತ್ಮ ಏನೀ ಭವನದ ಶೃಂಗಾರ ವೈಭವ, ಏನೀ ಭವನದ ಕಲಾಕೃತಿ, ಎತ್ತ ನೋಡಿದರು ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸೋಲುಗಂಬಗಳ ಸೊಬಗು, ಇದೇನು ದ್ವಾರಕಾ ನಗರವೋ ಅಥವಾ ಸ್ವರ್ಗಲೋಕವೋ? ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುದು ಕೊಡಿದಕ್ಕೆ ಸಾಟಿ ಕೋಡೇನ ಫಲ ಫಲ ಫಲ. ಏ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುದು ಕೊಡಿದಕ್ಕೆ ಸಾಟಿ ಕೋಡೇನ ಫಲ ಫಲ ಫಲ. ಮುತ್ತೂರ ಕಗಳಿಂದ ಕೆತ್ತಿರುವ ಗೋಡೆಗಳು ಫಲ ಫಲ ಮಾಧವ. ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬದ ಈ ವಿಪತ್ತೆ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ ಕಂಪುಗಳು ಸೋಮೇಧಿಕ ಪುಷ್ಯರಾದ ವೈದೂರ್ಯಗಳ ಸೊಬಗು. ಸೋಮೇಧಿಕ ಪುಷ್ಯರಾದ ವೈದೂರ್ಯಗಳ ಸೊಬಗು ಕನ್ನದ ಕಲಸಗಳು ತಲ 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 ಒಳಗುವವು ಕನ್ನದ ಕಳಸಗಳು ತಳ 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 ಬಳಗುವ ಮೋಧವನರ ಬದೆಯು ಮನಗೆ ಮೋದಗೊಳಿಸುವ ಜಗದೊಳಿದಕ್ಕೆ ಸಾಟಿ ಕೋಣೆನ ಫಲ ಫಲ ಫಲ. ಮಾಧವನ ಅರಮನೆಯೂ ಜನಿತು ರಮ್ಯವೋ ಶ್ರೀಹರಿಯ ಹೃದಯ ಬಿದು ಅತಿಥಿ ಗೂಡವೋ. ಏ ಮಾಧವನ ಅರಮನೆಯೂ ಜನಿತು ರಮ್ಯವೋ ಶ್ರೀಹರಿಯ ಹೃದಯ ಬಿದು ಅತಿಥಿ ಗೂಡವೋ. ಏ ಎತ್ತಲು ಗಾಡುತ್ತಿದೆ ಬಣ್ಣ ಹುತ್ತಳಿಗೆ ಎತ್ತಲು ನೋಡುತ್ತಿದೆ ಮಣ್ಣಿನ ಪುತ್ಥಳಿಗ ಚಿತ್ತಕ್ಕೆ ಮುದವನ ನೀರು ತಗಿರುವುದು ನೋಡಲ್ ಚಿತ್ತಕ್ಕೆ ಮುದವನ ನೀರು ತಗಿರುವುದು ನೋಡಲ್ ಮೋಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದಕ್ಕೆ ನೋಡಿ ಕೋಳೆ ಫಲ ಫಲ ಫಲ. ಏನೀ ಭವ್ಯ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು ಮಂಟಪಗಳು ಮುತ್ತು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾನವನ ಭವನ. ದೇವೇಂದ್ರ ಏನಾದರೂ ತನ್ನ ಸೃಷ್ಟಿಯ ಸೌಂದರ್ಯ ಸಮದಲ್ಲೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಈ ಭವನವನ್ನು ಕಂಡ ಕಣ್ಣ ನನ್ನ ಮನವು ಮನವು ಮೋಡಗಳೇ ಕರಗಿ ಕರಗಿ ಒಣಗರದಂತೆ ವಾಸವಾಗುತ್ತಿದೆಯಲ್ಲ.
ಸುಗಂಧ ಸೂಸುವ ತರುಲತೆಗಳು. ಜೀವಂತ ಸುಂದರಿಯಂತೆ ನಿಂತಿರುವ ಈ ಶಿಲಾ ಬಾಲಕಿಯ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ತೋರಿ ಓರಿ ನೋಟವ ಬೀರಿ ಬೀರಿ ಸುಪ್ತ ಶರೀರವನ್ನೇ ತಡಿದಪ್ಪಿಸುವ ಓರಾಂಗನೇರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ವೈಖರಿ. ಹಳ್ಳಿಯಂತೆ ಬಳುಕುತ್ತಿರುವ ಈ ನಡುವು ನಕ್ಷತ್ರಗಳಂತೆ ಒಳೆಯುತ್ತಿರುವ ಈ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ನಾಸಿಕ ಮಧು ಚಂದ್ರನನ್ನೇ ಮೋಹಿಸಿಬಿಡುವಂತಹ ಮಂದಹಾಸ. ಇವರನ್ನು ನೋಡುತ್ತಿದ್ದರೆ ಅವನೇ ಒಂದು ಸಾರಿ ಹಿಡಿದಪ್ಪ ಹಲೋ ಸ್ವಾಗತ ಸ್ವಾಗತ ಗುರುನಂದನಾ ಸ್ವಾಗತ ಸ್ವಾಗತ ಗುರುನಂದನಾ ಸುಸ್ವಾಗತವೈಯ ದುರ್ಯೋಧನ ಸುಸ್ವಾಗತವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ದೀಧೀರ ಪ್ರಚಂಡ ಕೌರವ ರಣರಂಗ ದೀಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಕೌರವೇಶ್ವರ ಕೌರವೇಶ್ವರ ಏನಿ
ಎಲ್ಲವೂ ಕೃಷ್ಣನ ಮಾಯೆಯಂತೆ ವಾಸವಾಗುತ್ತಿರುವುದಲ್ಲ ಅಥವಾ ಓ ಕೃಷ್ಣನ ಮಾಯೆಯೇನಾದರೂ ನನ್ನನ್ನು ಈ ನಿನ್ನ ಮಾಯಾ ಶೇನಾಗಾರವನ್ನು ಕಂಡು ಕಂಡು ಬೆರಗಾಗುವನಲ್ಲ ಈ ಕುರುಕ್ಷೇತ್ರ ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಕಾಂಧಾರಿಯ ಗರ್ಭ ಸಂಜಾತ ಇಂತಹ ಚಕ್ರವರ್ತಿಯ ಭವನಕ್ಕಿಂತಲೂ ಅತಿಶಯವೇ ಅದ್ಭುತವೇ ಶೋಭಾಯಮಾನವೇ ಅಂತೂ ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ಗಾಯಾದಿಗಳನ್ನು ಕಣ್ತಪ್ಪಿಸಿ ಈ ಸ್ವಾರಕಿಗೆ ಮೊದಲೇ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದು ನೋಡುವೆನು ನೋಡುವೆನು. ಓ ಓ ಸಾತ್ತಕಿ ಸಾತ್ತಕಿ ಸುಯೋಧನ ಎಲ್ಲಿ ನಿಮ್ಮ ಕೃಷ್ಣನು? ಸುಯೋಧನ ಪರಮಾತ್ಮರು ದಿಟ್ಟಿಸುತ್ತಿರುವರು, ಇನ್ನೇನು ಸ್ವಲ್ಪತ್ತಿನಲ್ಲೇ ಆಗುವರು. ಈ ಪಿಡಿದಲ್ಲಿ ಕುಳಿತುಕೊಳ್ಳಿ. ಏನು ಕೃಷ್ಣನು ನಿದ್ರಿಸುತ್ತಿರುವನೋ? ವಿರಾಟನ ಪುತ್ರಿ ಉತ್ತರ ವಿವಾಹ ಸಂಭ್ರಮದಲ್ಲಿ ಹಗಲಿರಲು ಜಾಗರಣೆ ಮಾಡಿ ತನುನೊಂದು ಮಲಗಿರುವೆಯ ಮಾಧವ ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮ ದೇವನಿಗೆ ವಹಿಸಿಕೊಟ್ಟು ತಾನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖ ಪುರುಷನೆಯ ಸಾತ್ತಕಿ ಸಾತ್ತಕಿ ಒಂದು ಮಾತಿಗೆ ಏನದು? ಪಾಂಡವರಿಗೂ ನಮಗೂ ನಮಗೂ ಭಯಂಕರವಾದ ಯುದ್ಧ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಸುಯೋಧನ ನಿನ್ನ ಮಾತಿಗೆ ಉತ್ತರ ಕೊಡಲು ನಾವು ಈಗ ಸಿದ್ಧರಿಲ್ಲ. ಏಕೆ ಏಕೆ? ನಾವು ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಸರಿ ಸರಿ ಸರಿಯಾದ ಮಾತು ಸಾತ್ತಕಿ. ಹಾಗಾದರೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಮಾಧವ ಸಹಿತ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆ ಅಲ್ಲವೇ ಸಾತ್ತಕಿ? ಹೌದು ಸುಯೋಧನ. ಸುಯೋಧನ ಇನ್ನೇನು ಎಚ್ಚರಗೊಳ್ಳುವನು? ಈ ಪಿಠದಲ್ಲಿ ಕುಳಿತುಕೊಂಡು ಆತನ ಎಚ್ಚರಿಕೆ ನೀಡುತ್ತ ಅಹಿತ ಮಹಾ ದಿಗ್ಗಂತ ಪಾಂಡವರ ಹೊಟ್ಟ ಹೋಸವನ್ನು ಹೊಸವನ್ನು ಮೆಟ್ಟಿ ನಿಂತ ಪರಪ್ರಮಶಾಲಿ ಶಾಲಿ ಇಂತಹ ಚಕ್ರವರ್ತಿಯಾದ ನಾನು ನಾನು ಈ ಗೋಪಾಲನ ಪದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಏ ಮಾಧವ ಮಾಧವ ಮಧುಸೂದನ
ನವ ಮಾಡುಗಲಿ ಪರಮಾತ್ಮ ಜ್ಞಾನವ ಮಾಡುಗಲಿ ಮಾಧವ ಶವನಿಯ ನಾಮೃತವ ಕೇಶವನಿಯ ನಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ ವಾಸ್ತೇವಾ ನೆನೆಯುತ್ತೆ ನಲಿಯುತ್ತೆ ನನ್ನ ಜೀವ ಎಲ್ಲಿಗೆ ಕರುಣಿಲಿ ಕಾಯುವೆ ತಂದೆ ಹೇ ಕೃಷ್ಣ ಎಲ್ಲಿಗೆ ಕರುಣಿಲಿ ಕಾಯುವೆ ತಂದೆ ನೋಡಲೆಂದೆ ನಾ ಓಡಿ ಬಂದೆ ಸಾತ್ಯಕಿ ಅರ್ಜುನ ಎಲ್ಲಿ ನನ್ನ ಪ್ರಾಣಸಖನು ಇನ್ನೆಲ್ಲಿ ನಿನ್ನ ಪ್ರಾಣಸಖ ಇನ್ನ ವಿಳಂಬದಿಂದ ಎಲ್ಲವೂ ಹಾಕಿ ಹೋಯ್ ಏಕೆ ಏನಾಯ್ತು ಸಾತ್ಯಕಿ ನನಗದನ್ನು ಹೇಳುವ ಬಾಯಿಲ್ಲ ನೀನೇ ನೋಡು ನಿನಗೇ ತಿಳಿಯು ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಸುಯೋಧನೆಯೆಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು ಎಂತಹ ವಿಳಂಬನೆ ಪಾತ್ರ ಇದು ವಿಡಂಬನೆ ಎಲ್ಲ ಸಾತ್ಯಕಿ ಪಾಂಡವರ ದುರ್ದೈವ ಅದಕ್ಕೆ ನಾವು ಮರುಗುವುದಾದರೂ ಏಕೆ ಈ ಕೌರವರು ನಮ್ಮ ಬಂಧುಗಳಲ್ಲವೇ ವಾಸುದೇವನ ಕೃಪಾ ದೃಷ್ಟಿಯು ಒಂದು ವೇಳೆ ಅವರ ಮೇಲೆ ಬಿದ್ದರೆ ಅದೂ ನಮಗೆ ಸಂತೋಷದ ವಿಷಯವೇ ಯುಧಿಷ್ಠಿರನು ನನ್ನ ನಾಲ್ವರು ಸಹೋದರರನ್ನೊಡಗೂಡಿ ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಪುನಃ ವನವಾಸಕ್ಕೆ ತೆರಳುವೆವು ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ತಾನವೇ ನೀನು ದ್ವಾರಕೆಗೆ ಪ್ರಯಾಣ ಮಾಡಿ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೌಲ್ಯಕ್ಕೆ ಬಂದನು ದುರ್ಯೋಧನ ಗುರು ತಂದಿದಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾ ರೂಪವಾದ ಫಲವು ಅವರಿಗೆ ದೊರಕುವುದಲ್ಲವೇ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಸಹಾಯ ಬೆಂಬಲ ನಮಗೆ ದೊರೆಯುವುದು ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆನ್ನುವ ಇಚ್ಛೆಯಿಂದ ನೀನು ಯಾವ ಇಚ್ಛೆಯಿಂದಲಾದರೂ ಬಾ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿಂದು ಮರೆತಿಲ್ಲ ಸುಯೋಧನ ನಾನು ಮರೆತಿಲ್ಲ ಏ ಪಾರ್ಥ ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು ಅಂಧಕಾರದಿಂದ
ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು, ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು, ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ, ಸಿಂಧು ಶಯನ ಅಜಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು ಪರಮಾತ್ಮ, ಅಜಗಳ ನಗಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗು ತಲೆ ನೀ ಜಗವ ಬೆಳಗಿದೆ, ವಾಸುದೇವ. ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗು ತಲೆ ನೀ ಜಗವ ಬೆಳಗಿದೆ. ಮೃಗಮುನಿ ದರ್ಪದ ಅಕ್ಷಯ ನಲ್ಲಿಸಿ, ಮೃಗಮುನಿ ದರ್ಪದ ಅಕ್ಷಯ ನಲ್ಲಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪರಮಾತ್ಮ ವಾಸುದೇವ, ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಲ್ಲೂ ನೀರಸಗಣ್ಯ, ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದಲ್ಲೂ ನೀರಸಗಣ್ಯ. ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮರಗಿಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರಗಿಡಲು, ಹರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಪರಮಾತ್ಮ ಹರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏನು ಜನಾರ್ದನ. ಗೊತ್ತಾಯ್ತು ಎಲ್ಲರೂ ಕುಶಲರೇ. ಚೇಚೆ, ಈ ಚರಣದಡಿ ಲೇಖ ಕುಳಿತ ಪಾರ್ಥ, ಪರಮ ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ಈ ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಾನವಲ್ಲವೇ ದೇವ? ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಓಹೋ, ಬಾವಾ ಕೌರವೇಶ್ವರ. ಸಮಾಚಾರವೇನು? ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಕಾಯುವತ್ತಾಯ್ತಲ್ಲ ಬಾವ. ಬಾವ ಭಾಮರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು,
ನಿನ್ನಂತಹ ನಿದ್ರಾವೇಶಧಾರಿಯರನ್ನು ಎಚ್ಚರಿಸಲು ಸಾಧ್ಯವೇ ಮಾಧವ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು, ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀ ವೀರ್ವರ ಏಕಕಾಲದಲ್ಲಿ ಇಲ್ಲಿಗೆ ಬಂದ ಕಾರಣ? ಕಾರಣ ಕೃಷ್ಣ ಹರ ಸಿಡಿಲು ಬಡಿದಂತೆ ಈಗಲ ಹರದಿಂದ ಬಂದಿರುವುದು ಕುರು ಪಾಂಡವರ ಸಂಗಾಮ. ಹೊಗಕಿಂದ ಅಂಧಾಂಗ ಉರಿಗೆದ್ದು ಘೋಷದಿಂದ ಬಳಿಗೆ ಬಂದಿರ್ತೇನೈ. ಮುಂಬರುವ ಸಮರದೋ ನೀ ಎನ್ನ ಪಕ್ಷ ವಹಿಸಿ ಎನ್ನ ರಕ್ಷಿಪುದೋ ಮುಂದ. ಮಾಧವ ಭರ ಸಿಡಿಲು ಬಡಿದ, ಬಡಿದಂತೆ ಭೀಕರ ಭರದಿಂದ ಬಂದಿರುವುದು ಕುರು ಪಾಂಡವರ ಸಂಗ್ರಾಮ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಏನು, ಕುರು ಪಾಂಡವರಿಗೆ ಸಂಗ್ರಾಮವೇ? ಹೌದು. ಎಂತಹ ದುಡುಕಿನ ಕಾರ್ಯ ನೋಡಿದೀಯ ಪಾರ್ಥ, ನಿಮ್ಮಣ್ಣ ಆಡ್ತಿರುವ ಮಾತುಗಳನ್ನು. ಹಾಗಾದರೆ ನೀನು ಸಹ? ಹೌದು ದೇವ. ಇಂತಹ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀನು ನಮಗೆ ಸಹಾಯವನ್ನು ಮಾಡಲೇಬೇಕು ದೇವ. ಇಲ್ಲ ಇಲ್ಲ ವಾಸುದೇವ, ನಾನು ಮೊದಲು ಬಂದವನು, ನೀನು ನಮ್ಮೀರ್ವರಿಗೂ ಸಮಾನ ಬಂದು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು ನ್ಯಾಯಶೀಲನು, ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮ ಧರ್ಮವನ್ನು ಪಾಲಿಸಿದಂತಾಗುವುದು ವಾಸುದೇವ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಅಂದರೆ ಅಂದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು, ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಬಾವ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಬಾವ. ಏನು ಬಾವ ನಿನ್ನ ಸಲಹೆ? ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಮಾಧವ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಯತಿಸಿ ಮರಳಿ ಭೂವಿಗೆ ಬಂದರೆ ಸ್ಥಿರವಲ್ಲದ ಮಾನವ ಭರತ ಕಂಡ ಪ್ರಳಯದಿಂದ ಲಾಭದಾರಿಗೋ ಸಂತಾಪ ದುರಿತ ಬೇಡವ ಈ ಹಠ ಸಮರಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭದಾರಿಗೋ ಕೇಳು.
ಭರತನಾಗಿ ಭರತ ಕಂಡ ಪ್ರಳಯ ಸಂತಾಪ ದುರಿತ ಭೇಟವಿ ಅಮರತ ಅನುಚಿತ ಭರತ ಕಂಡ ಪ್ರಳಯ ಶತಕೋಟಿ ರಾಜರುಗಳು ಆಳಿ ಅಳಿದು ಹೋಗಿರುವ ಈ ಮಣ್ಣನ್ನು ನಂಬಿ ಗೆದ್ದವರ್ಯಾರು? ಅವರ್ಯಾರೂ ಈ ಭೂಮಿಯನ್ನು ಒತ್ತಲಿಲ್ಲ. ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡಿವಿನಲ್ಲಿ ತೋರಿಸಬೇಕೆ? ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮ ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಮಾಧವ, ಈ ನಿನ್ನ ನೀತಿ ವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಯವರೆಗೂ ಬರಲಿಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ನೀನೇನು ಸಹಾಯ ಮಾಡುವೆಯೋ ಅಥವಾ ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನೀನು ರುಚಿಸುವುದಿಲ್ಲ. ಬಾಬಾ ಮಾಧವ, ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ನನ್ನಣ್ಣ ಬಲರಾಮ ಸಹಿತ ಯಾದವ ಯಕ್ಷೋಳಿ ಸೇನ ಒಂದು ಕಡೆ, ಆದರೆ ಯುದ್ಧ ಯುಮುಖನು ನಿರಸ್ತನಾದ ನಾನೇ ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವ್ದು ಬೇಕು? ಮಾಧವ, ನನಗೆ ನಿನ್ನ ಯಾದವ ಯಕ್ಷೋಳಿ ಸೈನ್ಯವೇ ಬರಲಿ. ಬಲೆ ಬಲೇ ಬಾವ, ಚಕ್ರವರ್ತಿಯಾದ ನೀನು ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಅರಸಿಕೊಂಡೆ. ಆಗಲಿ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಾ ಮಾಧವ. ಭಲೇ ಭಲೇ ಕಪಟ ನಾಟಕ ಸೂತ್ರಧಾರಿ ಬಡಿರೇ, ಏನಿದು ನಿನ್ನ ಕಣ್ ಸನ್ನಯ ಕಪಟ ಮೋಸ ಬೊಡಿರೇ, ಏನಿದು ನಿನ್ನ ಕಣ್ ಸನ್ನಯ ಕಪಟ ಮೋಸ ಭರತ ಖಂಡ ಸ್ವತಂತ್ರ ಧರ ಸಮರ ಶತ್ರುದೋಹ ಪ್ರಚಂಡ ರಕ್ತ ಸೂರ್ಯ. ಮಾಧವ, ಮೃತ್ಯು ತಾಂಡವ ಫಲ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಹೇ ಕೌರವೇಶ್ವರ ರಾಜಧರ್ಮ ಕಳಂಕ ಸಗಿಸಲಾರ ಆಯುಧವಂ ಧರಿಸದಿರೆ ಧರಿಸದಿರೆ ಏಡಿ ಪಾಂಡವರ ಅಧೆಂತು ಪಾಲಿಪೆಯೋ ನೋಡುವೇನಿನ ಪಂಥ ಪಂಥ ನಿಪುಣ ಅವತಾರ ಪುರುಷ ಮುಕುಂದ ಕಣ್ಸನ್ನೆಯಿಂದಲೇ ನಿನ್ನ ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಒರಿಯದವನೆಂದು ಭಾವಿಸಿದೆಯಾ? ಮಾಧವ, ಪಾಂಡವರೆಂದರೆ ನೀಗ ಅದೆಷ್ಟೊಂದು ಮಮಕಾರ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ
ಅಂದರೆ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ ಮಾಧವ. ನಾವೇ ಬೇರೆ ಆದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಭೀಕರ ಸಮರದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಬಾಬಾ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಬರೆಯೋದುಂಟೆ? ಅದು ನಿನ್ನ ವಿಚಾರದಲ್ಲಿ. ನಾನು ಯಾವಾಗಲೂ ಎಚ್ಚರದಿಂದಲೇ ಇರುವೆನು. ಆ ಮಾತುಗಳೆಲ್ಲ ಈಗೆತಕ್ಕೆ ನಡೆ ಬಾಬಾ. ಮಾಡವ ಒಳಸಂಚು ಫಲಿಸಿದಂತೂ ಹಿಗ್ಗಬೇಡವ ಮಾಡವ. ಸಂಧಿಸೋಣವೇ. ಎಲ್ಲಿ ಬಾಬಾ? ಭೀಕರ ಸಮರ ಅಂಗಳದಲ್ಲಿ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯ ಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣೆಯು ಪಾಂಡವರ ಪಕ್ಷವನ್ನು ವಹಿಸಿದ್ದಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ಮರೆ ನಾಶಯಿಸುವ ಮಂದಮತಿಯಂತೆ ನಿರಸನಾದ ನನ್ನನ್ನು ಪಡೆಯಬಹುದೇ ಪಾರ್ಥ? ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತಿನ್ಯಾರು ಪಾರ್ಥ? ದುರ್ಯೋಧನನು. ವಾಸುದೇವ, ಪಾರ್ಥ, ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾಗವ ಭಯವಿಲ್ಲದೆ ಜಗದಿ ಒಂದುವೆ ನಾಗವ ಭಯವಿಲ್ಲದೆ ಜಗದಿ ಮುರಾಗರೆ ನಿನ್ನಯ ಒಲುಮೆಯ ಬಲದಿ ಪುರಾಗರಿ ನಿನ್ನಯ ಒಲುಮೆಯ ಬಲದಿ ಕಾತುರ ಬೇಕು ವಿಜಯ ವಿಜಯ ಕಾತುರ ಬೇಕು ವಿಜಯ ಕರ ತುಳು ಕಾಣಿಸಿದೆಯೋ ದೃಢತಿ ಕರ ತುಳು ವಿಜಯಕ್ಕೆ ಕಾರಣ ಬಿಡದನೆ ಪೊರೆವೆ ಮನದಾರು ಮನವ ಪಾರ್ಥ ಪಾರ್ಥ ಪಾರ್ಥ
ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ, ನನಗೆ ಬೇಕಾದದ್ದು ನೀನು. ನಿನ್ನನ್ನು ವಂದಿದನೆ ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ರಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೀನು ನಿಯಮಿಸು. ಪರಮಾತ್ಮ, ಈ ನಿನ್ನ ವರದ ಅಸ್ತ್ರವು ನನ್ನ ರಥಾಶ್ವಗಳ ರಜ್ಜುಗಳ ನಡೆಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಹೆಚ್ಚೇನು ದೇವ, ಈ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದೊಂದನ್ನ, ನೀತಿಯ ವರ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಪರಮಾತ್ಮ ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಪಾರ್ಥ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ಮರುಳು ಮಾಡಿ ನಿನ್ನ ರಥದ ಸಾರಥ್ಯನಾಗಿ ಮಾಡಿಕೊಂಡೆ. ಆಗಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ಧನ್ಯನಾದೆ ದೇವ, ಧನ್ಯನಾದೆ. ರಥಾಸ್ತು ಪಾರ್ಥ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ವಾಸುದೇವ ಪಾರ್ಥ. ಬಂದು ನಿಗಮ ದಿನ ಬಂದು ನಿಗಮ ಅಗಂತ ಗುಣಗನ ಅರಿತ ಮಂದನ ಅಗಣಿತ ಗುಣಗಣ ಅರೆ ಕುಲ ಮಂದನ ಜಗದ ವ್ಯಾಪಕ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ಪರಮಾತ್ಮ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಹೋಗೆ
ನನಗೆ ಅನುಮತಿಯನ್ನು ಕೊಡು ದೇವ, ಪುನಃ ನಿನ್ನನ್ನು ನೋಡುವೆನು. ತಥಾಸ್ತು ಪಾರ್ಥ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು ಮೊದ್ದವನ ಬಲವುಳ್ಳ ಬಲರಾಮ ದೇವ ನನ್ನ ವಶ. ಎಲವೆಲವೋ ದ್ವಿತೀಯ ಪಾಂಡವ ಭೋರ್ಗರೆದು ಮುಚ್ಚಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಸೀಳಲು ಈ ನನ್ನ ಉಕ್ಕಿನ ಬಾವುಗಳು ಎಗ್ಗಿ 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 ನರ್ತಿಸುತ್ತಿರುವವು. ಅಖಂಡ ಕುರು ಸಾಮ್ರಾಜ್ಯ ನನ್ನ ಸೊತ್ತೋಗಲೇಬೇಕು. ಅಸ್ತಿನಾವತಿಯ ರತ್ನ ಸಿಂಹಾಸನ ಸದೋ ನನ್ನ ಆಡಳಿತದಲ್ಲಿರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿರುವ ಆ ರಾಜಕಿರೀಟ ಸದಾ ನನ್ನ ಮಸ್ತಕದಲ್ಲಿ ಆರಾಧಿಸುತ್ತಿರಬೇಕು. ಇದೇ ಕೌರವೇಶ್ವರನ ಛಲ, ಕೌರವೇಶ್ವರನ ಛಲ ಅಛಲ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಉಚ್ಚಿ ಮೋಡಿ ಬಿಡಿದ ನಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಉಚ್ಚಿ ಮೋಡಿ ಬಿಡುವೆ ನಂದು ಪಾಂಡವ ಸೈನ್ಯ. ಹರ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವನಿಗದು ಯುದ್ಧ ಕ್ಷೇತ್ರ. ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಮೋದಿ ಸಮರ ಬೀದರು. ಯಾಕ ಭೀಷ್ಮ ಚಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯ ಮೋದಿ ಸಮರ ಬೀದರು. ಹಳೆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಭೀಮನನ್ನ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆರ್ತನ ಸಿರ ಓಡಿಸುವನು ಭೀಮ ಕಣ್ಣನು. ಹಲ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಆರ್ತನ ಸಿರ ಓಡಿಸುವನು ಭೀಮ ಕಣ್ಣನು. ಹಲ ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ. ಇದು ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ.
ಆದರೆ ಯುದ್ಧವೂ ಇಷ್ಟವಾಯಿತು. ನಾನು ಮೊದಲೇ ಹೇಳಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು.
ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯಾಗದ ಚಿಂತೆ ಅತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನರು ಜೀವಂತವಾಗಿ ಉಳಿಯೋರು? ನಾನ್ ಕಾಳೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸರು. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ಆ ಧರ್ಮ ಆಕ್ರಮಣದಿಂದ ಧರ್ಮ ರೂಪಗಳಲ್ಲಿ ಸ್ವಾಮಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಪ್ರಭು, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ, ಯುದ್ಧವಿದ್ದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದತ್ವದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವಂತನ್ನೇ ನೀಡಿದೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇನ್ನು ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶ ಸಂಜೀವಿನಿ ದೃಷ್ಟಿ ಮಾತ್ರ ಜೀವಂತವಾಗಿ ಮಾಡಬಲ್ಲ ನೀವು ಈ ಪಾದರ್ಶಕತೆಯಕ್ಕೆ ಸ್ವಾಮಿ. ಮಾಮೂಲು
ಜನ್ಮಭೂಮಿ ಭಾರತವು ಧನ್ಯವಾದುದೇ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಯಾವಯವನ್ನು ಛೇದಿಸಿದ ಮರೆತು ಮತ್ತೆ ಅವು ಬಾಯಿಲ್ಲ ಪರಿವರ್ತನೆ. ಆರ್ಯಾವರ್ತಕ್ಕೀಗ ಇಂತಹ ದುರವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತ ದಿಕ್ಕು ಹೆಚ್ಚಿ ಅಧರ್ಮ ರೋಗದ ಅಂಕುರು ಕಾಣಿಸಿಕೊಂಡಿದೆ. ರಕ್ತಾಶದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಮರೆತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಆ ಧರ್ಮ ಸಂಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಿಕ ದಿಕ್ಕಾಗಿ ಸ್ವಾಮಿ ದಯಮಾಡಿ ಈ ಘೋರಾತಿ ಕಣ್ಣಿ ಸ್ವಾಮಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುತ್ತೇನೆ. ಅದರ ಸಲುವಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವೋ ಸಫಲವೋ? ಸಫಲವಾಗುವುದು ಕಮಲ ಮುಖ್ಯ ಸುಂದರಿಯೇ ಆನಂದದಲ್ಲಿ ನಯನ ಮನೋಹರಿಯೇ.
ಮಳವನರಿಸಿ ಮಂದಹಾಸದಿಂದ ಚಂದ ಪರಿಮಳವನರಿಸಿ ಮಂದಹಾಸದಿಂದ